ಎಲ್ಲರನ್ನೂ ನೋಡಿ ಖುಷಿ ಆಗ್ತದೆ. ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಉಳಿಸಿ ಪರಿಸ್ಥಿತಿ ಕರ್ನಾಟಕದಲ್ಲಿ ಶೇಕಡಾ 75% ಕನ್ನಡ ಬಳಸ್ಬೇಕು ಅನ್ನೋದನ್ನ ಯಾಕೆಂತ ಪ್ರಶ್ನೆ ಮಾಡ್ತಾ ಇದ್ರಿ? ಪ್ರಶ್ನೆ ಮಾಡೋದು ಹೆಂಗಿದೆ ಅಂದ್ರೆ, ನಾವು ನಮ್ಮ ಅಮ್ಮನ ಅಮ್ಮ ಅಂತ ಹೇಳೋದು ಯಾಕೆ ಪ್ರಶ್ನೆ ಮಾಡಿದೆ ಅಂದ್ರೆ ಬಹಳ ಹಾರ್ಡ್ ಆಗುತ್ತೆ ವಿಚಾರ. ನಮ್ಮ ರಾಜ್ಯದಲ್ಲಿ ಇದು ಆಡಳಿತ ಭಾಷೆ ಕನ್ನಡಿಗರೇ ಸಾರ್ವಭೌಮ, ಕನ್ನಡಿಗರೇ ಎಲ್ಲ. ಸೊ ಈ ರಾಜ್ಯದಲ್ಲಿ ನೀವು ಬಂದಿರ್ತೀರಾದ್ರೆ ಕನ್ನಡ ಮಾತಾಡಿ, ಕನ್ನಡ ಭಾಷೆ ಪ್ರೀತಿ ಕನ್ನಡಿಗರಾಗಿ. ಇಲ್ಲಿ ಬಂದು ನಮ್ಮ ರಾಜ್ಯದಲ್ಲಿ ನಿಮ್ಮ ಭಾಷೆ ಬಳಸ್ಬೇಕು ಅಂತ ಹೇಳಿದ್ರೆ ಒಳ್ಳೇದಾಗಿ ಒಂದು ಇಂಥ ಒಂದು ಸಹಿ ಸಂಕ್ರಾಂತ್ ಒಂದು ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೆಲ್ಲ ಕನ್ನಡಿಗರು ನಮ್ಮ ರೂಪೇಶ್ ರಾಜ್ ನೇತೃತ್ವ ಮಾಡ್ತಾರೆ, ಕನ್ನಡ ಎಲ್ಲ ಕರ್ನಾಟಕ ಸೇವಕರ ಎಲ್ಲ ಕನ್ನಡಿಗರು ಒಗ್ಗೂಡಿ ಇಂಥ ವಿಚಾರದಲ್ಲಿ ಸ್ಪಂದಿಸ್ಬೇಕು, ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು, ಎಲ್ಲರೂ ಬಂದು ಸಹಿ ಹಾಕ್ಬೇಕು. ಯಾಕಂದ್ರೆ ನಮ್ಮ ಶಕ್ತಿ ಹೇಗೆ ಅವ್ರಿಗೆ ತೋರ್ಪಡಿಸ್ಕೊಡ್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 ಸ್
ಪ್ರಪಂಚದವರಿಗೆ ನಮಸ್ಕಾರ. ಆದ್ರೆ ಅದ್ರ ಎರಡರಷ್ಟು ಅಭಿಮಾನ ನಮ್ಮ ಕನ್ನಡದಲ್ಲಾಗಿದೆ. ಸೊ ನಾವೇನ್ ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ, ಇಂಥ ಮುಖದಲ್ಲಿ ಹೋಡದೆ ತಪ್ಪು, ಇಂಥ ಮುಖದಲ್ಲಿ ಸ್ಪಾಶ್ ಮಾಡ್ಬೋದು, ಸ್ಪಾಶ್ ಮಾಡ್ಬೋದು, ಇಂಥ ಮುಖದಲ್ಲಿ ರಿಸೀವ್ ಮಾಡೋದಿಲ್ಲ ಅಂತ ಒಂದು ನಿರ್ಧಾರನ ಸುಪ್ರೀಂ ಕೋರ್ಟ್ ತಗೋಬೇಕು. ನಮ್ಮ ಸರ್ಕಾರ ಎಲ್ಲಾ ಕನ್ನಡಿಗರು ಒಗ್ಗೂಡಿ ಇಂಥದ್ರ ಪರವಾಗಿ ನಿಂತ್ಕೋಬೇಕು ಅಂತ ನಾನು ಹೇಳ್ಕೊಳ್ತೀನಿ. ಎಲ್ಲಾ ರೂಪೇಶ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರತಿ ದಿನ ನೋಡಿ, ನಿಮ್ಮ ಕೆಲಸ ಕಾರ್ಯಗಳ ಮಧ್ಯೆ ಉಸಿರಾಗಿ ಒಂದಿನ ರಜೆ, ನಿಮ್ಗೆ ಆ ಒಂದಿನ ರಜೆ ನಿಮ್ ಫ್ಯಾಮಿಲಿ ಜೊತೆ ಕಳೆಯುತ್ತಿತ್ತು. ಇಂಥ ಹೋರಾಟ ಕೊಡದಾಗಿ ಗೊತ್ತಾಗ್ತದೆ ನಿಮ್ಮ ಕನ್ನಡ ಅಭಿಮಾನ ಎಂತದ್ದು. ನೀವು ಕನ್ನಡಾಭಿಮಾನಿ, ನಾನು ನಿಮ್ಮೆಲ್ಲರ ಅಭಿಮಾನಿ. ಬಹಳ ಖುಷಿಯಾಗಿದೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಕನ್ನಡಿಗರಲ್ಲಿ ಅಳಸೋಸ್ತಾ ಇರೋ ಕಡಿಮೆ ಆಗ್ತಾರೆ, ಕನ್ನಡಾಭಿಮಾನ ಬೆಳೆದು ಜಾಗೃತಿ ಮೂಡಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಂಗ್ರಹ ದೊಡ್ಡ ಮಟ್ಟದಲ್ಲಿ